ಹಾಯ್ ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ನಾನು ನಿಮಗೆ ಇವತ್ತು ಈ ಥರ ಇಮೇಜ್ ಹಿಂದೆ ಟೆಕ್ಸ್ಟ್ನ ಬರೋದು ಹೇಗೆ ಮಿಷನ್ ಕೊಡೋದು ಅಂತ ಅದಕ್ಕೆ ಅದಕ್ಕಿನ್ನ ಮೊದಲು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾ ಹಾಕೋ ಡ್ಯಾಂಕ್ಟ್ವಿಟರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತವೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನೀವು ಐಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳೈತಿ ನಂತರ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫೋರ್ ಇಷ್ಟು ಫೈ ರೆಕ್ಷ ಸೆಲೆಕ್ಟ್ ಮಾಡಿ ಇಲ್ಲಿ ಫ್ರೇಮ್ ರೇಟ್ನ ತರ್ಟಿ ಎಫ್ ಎ ಸೆಲೆಕ್ಟ್ ಮಾಡಿ ರೆಸೊಲ್ಯೂಷನ್ನ ಒನ್ ತೌಸಂಡ್ ಟಿ ಪಿ ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಈ ಥರ ಬರುತ್ತೆ ನಂತರ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಮೊದಲು ಈ ಬ್ಯಾಕ್ಗ್ರೌಂಡ್ ಇಮೇಜ್ನ ಆ್ಯಡ್ ಮಾಡೋಕ್ಕೋಗುತ್ತೆ ನಾನು ಈ ಬ್ಯಾಕ್ ಗ್ರೌಂಡ್ ಇಮೇಜ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ನೀವು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡೋರ ಮುಖಾಂತರ ಡೌನ್ಲೋಡ್ ಮಾಡ್ಕೋದು ನಂತರ ಇದನ್ನು ನಿಮಗೆ ಸೆಕೆಂಡ್ ಬೇಕೋ ಆ ಸೆಕೆಂಡ್ ಈ ಥರ ಎಕ್ಸ್ಟೆಂಡ್ ಮಾಡ್ಕೋಬೋದು ನಾನು ನಿಮಗೆ ಟೊಟಲ್ ತೋರಿಸ್ತಾ ಇರೋದ್ರಂದ ಸ್ವಲ್ಪ ಸೆಕೆಂಡ್ ಇಟ್ಕೊತೇನೆ ನೀವು ಎಷ್ಟು ಬೇಕೋ ಅಷ್ಟು ಅಡಿ ಇಟ್ಕೊಬೋದು ನಂತರ ಈ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಪಿ ಎನ್ ಜಿ ಇಮೇಜ್ನ ಆ್ಯಡ್ ಮಾಡೋಕ್ಕಾಗುತ್ತೆ ನಾನು ಈ ನಿಮ್ಮ ಪಿ ಎನ್ ಜಿ ಎಮ್ ಆ್ಯಡ್ ಮಾಡ್ತೇನೆ ಈ ಪಿ ಎನ್ ಜಿ ಇಮೇನ ಈ ಥರ ಆ್ಯಡ್ ಮಾಡಿರ್ತೇನೆ ಇದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಬ್ಯಾಕ್ಗ್ರೌಂಡ್ ಹಾಗೂ ಈ ಪಿ ಎನ್ ಜಿ ಇಮೇಜ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಇದನ್ನು ಕೂಡ ಈ ಥರ ನೀವು ಎಕ್ಸ್ಟೆಂಡ್ ಮಾಡ್ಕೊ ಪೂರ್ತಿ ಇಲ್ಲಿವರೆಗೂ ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಈ ಥರ ಅಡ್ಜಸ್ಟ್ ಆಗುತ್ತೆ ನಂತರ ನೀವು ಈ ಪ್ಲಸ್ ಸೈಕಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆಲ್ಲ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಲಿರಿಕ್ಸ್ನ ಬರ್ಕೋಬೇಕಾಗುತ್ತೆ ನಾ ಹಾಗೆ ಈಗ ಒಂದು ವರ್ಡ್ ಬರೆದು ನಿಮಗೆ ಎಕ್ಸಾಂಪಲ್ ತೋರಿಸ್ತೇನೆ ಈಗ ನಾನು ಸಬ್ಸ್ಕ್ರೈಬ್ ಅಂತ ಬರಿತೇನೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಡಿಟೈನ್ ಕೊಟ್ಟರೆ ಇಂಟ್ರೆಸ್ಟ್ ಇದೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇನೆ ನೆಕ್ಸ್ಟ್ ನೀವು ಈ ಥರ ಟೆಕ್ಸ್ಟ್ ಬರ್ಕೊಂಡ ನಂತರ ಇಲ್ಲಿ ಕಲರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ತೇನೆ ನಂತರ ಈ ರೆಗ್ಯುಲರ್ ರೋಬೋಟೋ ರೆಗ್ಯುಲರ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಒಂದು ಫಾಂಟನ್ನ ಸೆಲೆಕ್ಟ್ ಮಾಡ್ತೇನೆ ನನ್ನ ಹತ್ರ ಇರೋ ಫಾಂಟ್ನ ನೆಕ್ಸ್ಟ್ ಈ ಸೈಜ್ನ ಒಂದು ಸ್ವಲ್ಪ ಈ ಸೈಜ್ ಮೇಲೆ ಕ್ಲಿಕ್ ಮಾಡಿ ಈ ಸೈಜ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೇನೆ ಈ ಥರ ಈ ಥರ ಸೈಜ್ ಇನ್ಕ್ರೀಸ್ ಮಾಡಿಕೊಂಡು ನಂತರ ಈ ಥರ ಮಾಡಿ ಇಲ್ಲಿ ನೆಕ್ಸ್ಟ್ ಓಕೆ ಕೊಡ್ತೇನೆ ಓಕೆ ಕೊಟ್ಟ ನಂತರ ಈ ಥರ ಟೆಕ್ಸ್ಟ್ ಆಗುತ್ತೆ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊತೇನೆ ಅಡ್ಜಸ್ಟ್ ಮಾಡಿಕೊಂಡು ನಂತರ ಈ ಟೆಕ್ಸ್ಟ್ನ ಈ ಥರ ಎಕ್ಸ್ಟೆಂಡ್ ಮಾಡ್ಕೊತೇನೆ ಪೂರ್ತಿ ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡು ನಿಮಗೆ ಲಿರಿಕ್ಸ್ ಓಕೆ ಕೊಟ್ಟು ನಂತರ ನಿಮಗೆ ಲಿರಿಕ್ಸ್ ಎಲ್ಲೆಲ್ಲಿ ಬರ್ತವೋ ಅಲ್ಲಿ ಈ ಥರ ನೀವು ಇದನ್ನು ಸ್ಪ್ಲಿಟ್ ಮಾಡ್ಕೋಕ್ಕಾಗತ್ತೆ ನಿಮ್ಮ ಯಾವ ಲಿರಿಕ್ಸ್ ಬರ್ತವೋ ಆ ಲಿರಿಕ್ಸ್ನ ಬರ್ಕೊಂಡು ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ನಾನು ಈ ಥರ ಸ್ಪ್ಲಿಟ್ ಮಾಡಿದ ನಂತರ ಈ ಸಬ್ಸ್ಕ್ರೈಬರ್ನ ಇದೆಲ್ಲ ಇದನ್ನು ಈಗ ಆ ಆಬ್ಜೆಕ್ಟ್ ಹಿಂದೆ ಒಯ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಈ ಸಬ್ಸ್ಕ್ರೈಬರ್ ಅನ್ನೋದನ್ನು ಈ ಥರ ಕ್ಲಿಕ್ ಮಾಡಿ ಹಿಡಿಬೇಕಾಗತ್ತೆ ಈಗ ತೋರಿಸ್ತೇನೆ ಈ ಥರ ಬರ್ಕೊಂಡು ಇದನ್ನು ನೀವು ಈ ಥರ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಪೂರ್ತಿ ವಿಡಿಯೋ ಎಕ್ಸ್ಟೆಂಡ್ ಮಾಡ್ಕೊಂಡ ನಂತರ ನೀವು ಈ ಸಬ್ಸ್ಕ್ರೈಬ್ ಅನ್ನೋದು ಆ ಇಮೇಜ್ ಹಿಂದೆ ಬರ್ಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಅನ್ನೋದನ್ನ ಈ ಥರ ಕ್ಲಿಕ್ ಮಾಡಿ ಹಿಡಿಯೋಕ್ಕಾಗತ್ತೆ ನಂತರ ಇದನ್ನು ಈ ಥರ ತೆಳಗೆ ಸ್ಕ್ರೋಲ್ ಮಾಡ್ಕೊಗತ್ತೆ ಆ ಇಮೇಜ್ ಹಿಂದೆ ಇಲ್ಲಿ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಸೆಕೆಂಡ್ ಪ್ಲೇಸ್ಗೆ ಬರುತ್ತೆ ಫಸ್ಟ್ ಪ್ಲೇಸ್ ಇರೋದು ಆಗ ಈ ಸಬ್ಸ್ಕ್ರೈಬ್ ಅನ್ನೋದು ಈ ಥರ ಟೆಕ್ಸ್ಟ್ ಹಿಂದ್ಗಡೆ ಹೋಗುತ್ತೆ ಆಗ ಪಿ ಎನ್ ಜಿ ಇಮೇಜ್ ಹಿಂದ್ಗಡೆ ನಂತರ ನೀವು ಇದಕ್ಕೆ ಎನಿಮೇಷನ್ ಕೊಡ್ಬೋದು ಬೇಕಾದ್ರೆ ನಾನು ಸೈಜ್ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ ಇನ್ಕ್ರೀಸ್ ಮಾಡಿ ನಿಮಗೆ ಇದನ್ನು ಈ ಥರ ಸ್ಪ್ಲಿಟ್ ಕೂಡ ಮಾಡ್ಕೋಬೋದು ಎಲ್ಲೆಲ್ಲಿ ಲಿರಿಕ್ಸ್ ಬರ್ತವೋ ಅಲ್ಲಿ ಈ ಥರ ಸ್ಪ್ಲಿಟ್ ಮಾಡ್ಕೋಬೋದು ನಂತರ ನೀವು ಇದನ್ನು ಸೆಲೆಕ್ಟ್ ಮಾಡಿ ಈ ಥರ ತಿಳಗಿಡತ್ತಂದರೆ ಮತ್ತೆ ಅದು ಇಮೇಜಿಂದ ಹೋಗುತ್ತೆ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಕ್ಕಾಗುತ್ತೆ ನಂತರ ಈಗ ಇದಕ್ಕೆ ಟೆಕ್ಸ್ಟ್ ಅನಿಮೇಷನ್ ಆ್ಯಡ್ ಮಾಡೋಕ್ಕಾಗುತ್ತೆ ಈ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ನಿಂತಿದ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಗಾಗುತ್ತೆ ಈಗ ನಾನು ಯೂಸ್ ಮಾಡ್ತಿರೋಂಥ ಯೂಸ್ ಮಾಡ್ತಿರೋ ಅಲೈಟ್ ಮೋಷನ್ ಇದು ತ್ರೀ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಒನ್ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಇದು ಲೇಟೆಸ್ಟ್ ಲೇಟೆಸ್ಟ್ ವರ್ಷನ್ ನಂತರ ಇಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲೋ ಲಿಂಕ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರ್ಯಾಂಡಮ್ ಡಿಸ್ಪ್ಲೇಸ್ಮೆಂಟ್ ಇದೆ ನೋಡಿ ಇಲ್ಲಿ ಆರನೇ ಎಫೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಅಂತ ಇದೆಯಲ್ಲ ಇದು ಈ ಹೊಸ ಅಪ್ಡೇಟಲ್ಲಿ ಡೈರೆಕ್ಟ್ ಎಫೆಕ್ಟ್ನ ಆ್ಯಡ್ ಮಾಡ್ಬೋದು ಆ ಥರ ಫೀಚರ್ನ ಕೊಟ್ಟಿದ್ದಾರೆ ಇದರ ಲಿಂಕ್ ನಾನು ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಹ್ಯಾಂಡಲ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ತೀನಿ ಈಗ ಆಟೋಮೆಟಿಕ್ ತಾನೇ ಎಫೆಕ್ಟ್ ಆಡಾಗಿರುತ್ತೆ ಈಗ ನಾನು ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ ಈ ಥರ ಆಸಿಲೇಟಿಂಗ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ ನೀವು ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಫಿ ಪ್ರೊಟೆಕ್ ಎಫೆಕ್ಟ್ ಅಂತ ಸೆಲೆಕ್ಟ್ ಮಾಡಿ ನಂತರ ಇರೋ ಈ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡಿ ನೀವು ಇದಕ್ಕೂ ಕೂಡ ಎಫೆಕ್ಟ್ನ ಆ್ಯಡ್ ಮಾಡ್ಬೋದು ಪೇಸ್ಟ್ ಅಂತ ಕೊಟ್ಬಿಟ್ರೆ ಅದರಲ್ಲಿರೋ ಎಫೆಕ್ಟ್ ಕೂಡ ಇದಕ್ಕೂ ಆ್ಯಡ್ ಆಗಿರ್ತವೆ ಈಗ ನಾನು ಪ್ಲೇ ಮಾಡಿ ತೋರಿಸ್ತೇನೆ ಈಗ ಇಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ ಅಬ್ಸರ್ವ್ ಮಾಡಿದರೆ ಈ ಥರ ನೀವು ನಿಮ್ಮ ಮೊಬೈಲಲ್ಲಿ ಈ ಇಮೇಜ್ ಹಿಂದ್ಗಡೆ ಟೆಕ್ಸ್ಟ್ ಬರೋ ಥರ ಸ್ಟೇಟಸ್ನ ಕ್ರಿಯೇಟ್ ಮಾಡ್ಬೋದು ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು